ಇನ್ನೊಂದು ಕ್ವಶನ್ ಇದೆ ಲಿಕ್ವಿಡೇಷನ್ ಅಲ್ಲಿ ದಿ ಬ್ರೇಕ್ಫಾಸ್ಟ್ ಫುಡ್ಸ್ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ ಮಾರ್ಚ್ 2019 ದ ಬ್ಯಾಲೆನ್ಸ್ ಶೀಟ್ ಆಸ್ ಗಿವನ್ ಬಿಲೋ ಶೇರ್ ಕ್ಯಾಪಿಟಲ್ ಆಥರೈಸ್ ಶೇರ್ ಕ್ಯಾಪಿಟಲ್ ಅಂಡ್ ಸಬ್ಸ್ಕ್ರೈಬ್ 5,006% ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ 5 lakhs 2,500 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ 75 ಪೇಡ್ ಅಪ್ 7,500 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ 60 ಪೇಡ್ ಅಪ್ 5% ಮಾರ್ಟ್ಗೇಜ್ ಡಿಬೆಂಚರ್ಸ್ 5 lakhs ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ 12,500 creditors 3,62,500 land building machinery plant to patent stock debtors cash profit and loss account liquidator entitled commission 3% on assets realized except cash 2% on amount distributed among unsecured creditors other than preferential creditors creditors include preferential creditors of 37,500 a loan of 1,25,000 secured by mortgage of land and building and preference dividend for arrears for 2 years the assets realized as follows land and building 3 lakhs land and building 3 lakhs machinery and plant 5 lakhs patent 75,000 stock 1,50,000 sundry debtors 2 lakhs the expenses of liquidation is 27,250 ಓಕೆ ನಾ ಈಗ ಇದನ್ನ ಇದು ಜಾಸ್ತಿ ಹೇಳೋದಿದೆ ಓಕೆ ನಾ ಇದು ತುಂಬಾ 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 ಇಂಪಾರ್ಟೆಂಟ್ ಕ್ವೆಶ್ಚನ್ ಈ ತರದ ಕ್ವೆಶ್ಚನ್ ಕೊಟ್ಟಾಗ ಸ್ವಲ್ಪ ಬೇದಿ ಕೊಡುತ್ತೆ ಅಂದ್ರೆ ಅರ್ಥ ಆಗಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನು ಪರವಾಗಿಲ್ಲ ನೋಡೋಣ ಫಸ್ಟ್ ಈಗ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಹೇಳಿ ಅದೇ ಕಣಲೈ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದ್ಯಾ 75,000 ಕ್ಯಾಶ್ ಅಟ್ ಬ್ಯಾಂಕ್ 75,000 ನೆಕ್ಸ್ಟ್ ಟು ಅಸೆಟ್ಸ್ ರಿಯಲೈಸ್ಡ್ ಅಸೆಟ್ಸ್ ರಿಯಲೈಸ್ಡ್ ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟಿಗೆ ಸೇಲ್ ಆಗ್ತಾ ಇದೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು ಸೇಲ್ ಆಗ್ತಾ ಇದೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 3 lakh ರುಪೀಸ್ ಗೆ ಸೇಲ್ ಆಗ್ತಾ ಇದೆ ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮೆಷಿನರಿ 5 lakhs ಗೆ ಸೇಲ್ ಆಗ್ತಾ ಇದೆ ಆಮೇಲೆ ಅದಪ್ಪ ಎಷ್ಟು ಸೇಲ್ ಆಗ್ತಾ ಇದೆಯೋ 75,000 ಗೆ ಸೇಲ್ ಆಗ್ತಾ ಇದೆ ಆಮೇಲೆ ಸ್ಟಾಕ್ ಎಷ್ಟು ಸೇಲ್ ಆಗ್ತಾ ಇದೆಯೋ 1,50,000 ಹಾಗೆ ಡೆಟರ್ಸ್ ಎಷ್ಟು ಸೇಲ್ ಆಗ್ತಾ ಇದೆಯಪ್ಪ 2 lakh ರುಪೀಸ್ ಗೆ ಸೇಲ್ ಆಗ್ತಾ ಇದೆ ಕರೆಕ್ಟಾ ಇನ್ ಯಾವ್ದಾದ್ರು ಅಸೆಟ್ ಇದೆಯಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಟ್ಟಿರೋದು ಅಂದ್ರೆ ಇನ್ಯಾವುದು ಇಲ್ಲ ಓಕೆನಾ ಈಗ ಟೋಟಲ್ ಮಾಡಿದ್ರೆ ನಮಗೆ 12,25,000 plus 75, 13 lakh ರುಪೀಸ್ ಆಗುತ್ತೆ ಕರೆಕ್ಟ್ ಏನಪ್ಪ ನಮ್ಮ ಹತ್ರ ಕ್ಯಾಶ್ ಎಷ್ಟಿದೆ ಈಗ 13 lakhs ಇದೆ ಈ 13 lakhs ಅಲ್ಲಿ ಫಸ್ಟ್ ನಾವು ಯಾರಿಗೆ ಕೊಡ್ಬೇಕು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು ಕರೆಕ್ಟಾ ಈಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡೋಣ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಎಷ್ಟಿದೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತಾನೆ ಗೊತ್ತಿಲ್ಲ ಕರೆಕ್ಟಾ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಟೋಟಲ್ ಕ್ರೆಡಿಟರ್ಸ್ ಎಷ್ಟಿದಾರೆ ಅಂತಪ್ಪ 3,62,500 ಇದ್ದಾರೆ ಕರೆಕ್ಟಾ ಕರೆಕ್ಟ್ ಅಂದ್ರೆ ನೋಡ್ಕೊಳ್ರಿ ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಿದು ಎಷ್ಟಿದ್ದಾರೆ ನೋಡಿ ಟೋಟಲ್ ಕ್ರೆಡಿಟರ್ಸ್ ಏನಿದು ಟೋಟಲ್ ಕ್ರೆಡಿಟರ್ಸ್ 3,62,000 ಇದ್ದಾರೆ ಕರೆಕ್ಟ್ ಏನಪ್ಪ 500 ಇದರಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟಿದಾರಪ್ಪ ಅವನು ಹೇಳಿದ ನೋಡಿ 37,500 ಇದ್ದಾರೆ ಕರೆಕ್ಟೇನಾ ಅಲ್ಲಿಗೆ 5, 2, 3 3,25,000 ಇದ್ದಾರೆ ಕಂಟಿನ್ಯೂ ಮಾಡಿದ್ರೆ ಎ ಲೋನ್ ಫಾರ್ 1,25,000 ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂದ್ರೆ ಈ 3,25,000 ಸೆಕ್ಯೂರ್ಡ್ ಲೋನ್ ಎಷ್ಟಿದೆಯಂತೆ 1,25,000 ಇದೆಯಂತೆ ಹಾಗಾದ್ರೆ ಇನ್ 2 lakh ರೂಪಾಯಿ ಏನಾಯ್ತಪ್ಪ ಅನ್ಸೆಕ್ಯೂರ್ಡ್ ಆಗಿದೆ ಕರೆಕ್ಟಾ ಕ್ಲಿಯರ್ ಪಕ್ಕಾ ಪಕ್ಕಾ ನೋಡಿ ಈ ತರ ನಾವು ಪ್ರಾಬ್ಲಮ್ ಬಿಡಿಸ್ಬೇಕು ಅರ್ಥ ಆಗ್ತಿದ್ಯಾ ಈ ತರ ಬಿಡಿಸಿದಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈಗ ಫಸ್ಟ್ ಸೆಕ್ಯೂರ್ ಕೊಡಬಹುದಲ್ಲ 1,25,000 ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 3 lakh ಸೇಲ್ ಆಗಿದೆ ನಾವು ತಗೊಂಡಿರೋ ಲೋನ್ 1,25,000 ಸೊ ದೇರ್ ಫೋರ್ ವಿ ಕ್ಯಾನ್ ಪೇ ಕಂಪ್ಲೀಟ್ಲಿ ಕರೆಕ್ಟಾ ಅದಾದ್ಮೇಲಿಂದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್
ये सी दी अपन लिक्विडेशन एक्सपेंसेस ऑफ 27,250 एक्सपेंसेस कोटी इन्नो दूर में किले करेक्ट आ नेक्स्ट लिक्विडेटर्स रेमुनरेशन लिक्विडेटर्स रेमुनरेशन याद है एसएससी केरल कोड़ता है जनते नोडी प्रॉब्लम नल इधे ये नंबर एक चीज़ 3% ऑन असेस रियलाइज एक्सेप्ट कैश कैश बिट्टो करेक्ट आ 3% ऑन असेट्स रियलाइज्ड करेक्ट आ इधे गुरुगले तुम्बा इम्पोर्टेंट हो ओके ना 12,25,000 में मैं 3% तो ये स्पर्ट तो है 36,750 ओके ना आम लेने के लिए 2% ऑन अमाउंट डिस्ट्रीब्यूटेड तो अनसेक्योर्ड क्रेडिटर्स अदर देन प्रेफरेंशियल हाँ कर रहे 2% ऑन अनसेक्योर्ड क्रेडिटर्स बट ये पॉइंट ले नम गे अनसेक्योर्ड क्रेडिटर्स के फुल 2 लाख कोड़वे का गोतिला ಕೊಡಬಹುದಾ ಇಲ್ವಾ ಗೊತ್ತಿಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಬ್ರಾಕೆಟ್ ಅಲ್ಲಿ ಇಟ್ಕೋಣ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಯಾರು ಕೊಡಬೇಕು ಡಿಬೆಂಚರ್ಸ್ ಕೊಡಬೇಕು ಇದಾರ ಡಿಬೆಂಚರ್ಸ್ ಎಸ್ ಇದಾರೆ ಫಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಏನಿದು ಡಿಬೆಂಚರ್ ಹೋಲ್ಡರ್ಸ್ ಫಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಅಲ್ಲಿ ಫಸ್ಟ್ ಅವರು ಕೊಡಬೇಕಾಗಿರೋ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಎಷ್ಟಿದೆ ನೋಡಿ 12,500 ಕೊಡಬಹುದು ಕೊಡಬಹುದಾ ಫುಲ್ ಅಮೌಂಟ್ ಕೊಡಬಹುದು ಆಮೇಲಿಂದ ಡಿಬೆಂಚರ್ಸ್ ಕೊಡೋಣ ಡಿಬೆಂಚರ್ಸ್ ಎಷ್ಟು ಕೊಡಬೇಕು 2,50,000 ಹಾಗಾದ್ರೆ ಡಿಬೆಂಚರ್ ಹೋಲ್ಡರ್ಸ್ಗೆ ಒಟ್ಟು ಎಷ್ಟು ಕೊಡಬೇಕು 2,62,500 ಕೊಡಬಹುದು ಕೊಡಬಹುದಾ ಅದಾದ್ಮೇಲಿಂದ ಯಾರಿಗೆ ಕೊಡಬೇಕು ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕರೆಕ್ಟಾ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟು ಕೊಡಬೇಕು 37,500 ಇದನ್ನು ಕೊಡಬಹುದಾ ಕೊಡಬಹುದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಕೊಡ್ಬೇಕು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 2 ಲ್ಯಾಕ್ಸ್ ಕೊಡ್ಬೇಕು ಕೊಡಬಹುದಾ ಕೊಡಬಹುದಾ ಇಲ್ವಾ ಕೊಡಬಹುದಾ ಇಲ್ವಾ ಕೊಡಬಹುದು ಓಕೆ ಹಾಗಾದ್ರೆ ನನ್ನ ಹತ್ರ ಇನ್ನೂ ಒಂದು ಪಾಯಿಂಟ್ ಇದೆ ಅದೇನು ಅಂತ ಹೇಳ್ಬಿಡ್ತೀನಿ ನನ್ನ ಬಾಯಲ್ಲಿರೋದನ್ನ ನಿಮ್ಗೆ ಹೊರಗಡೆ ಹಾಕ್ಬಿಡ್ತೀನಿ ಓಕೆನಾ ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ನಮಗೆ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೂಡ ಸೇರ್ಕೊಂಡಿದೆ ಏನಿದು ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಯಾಕೆ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ನೋಡಿ ಟೋಟಲ್ ನಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 ಲಕ್ಷ ಇದೆ ಕರೆಕ್ಟಾ ಅವ್ರಿಗೆ ಪ್ರತಿ ವರ್ಷ ನಾವು ಎಷ್ಟು ಪರ್ಸೆಂಟ್ ಕೊಡ್ತೀವಿ ಅಂತಿದೀವಿ ಡಿವಿಡೆಂಡ್ 6% ಕೊಡ್ತೀವಿ ಅಂತ ಹೇಳಿದ್ವಿ ಎಷ್ಟು ವರ್ಷ ಡಿವಿಡೆಂಡ್ ಬಾಕಿ ಇದೆಯಂತೆ ಅಲ್ಲಿ ಹೇಳಿದ್ದಾರೆ ನೋಡಿ ಅಲ್ಲಿ ಪಾಯಿಂಟ್ ಅಲ್ಲಿ ಹೇಳಿದ್ದಾನೆ ಏನಾದ್ರೂ ಹೇಳಿದಾನ ದಿ ಪ್ರಿಫರೆನ್ಸ್ ಡಿವಿಡೆಂಡ್ ವಿಲ್ ಅರಿಯರ್ಸ್ ಫಾರ್ 2 ಇಯರ್ಸ್ ಅಂತ ಹೇಳಿದ್ದಾನೆ ಹಾಗಾದ್ರೆ 2 ವರ್ಷಕ್ಕೆ ಎಷ್ಟು ಬರುತ್ತೆ ಹೇಳಿ 5,630 60,000 ರೂಪಾಯಿ ಬರುತ್ತೆ ಕರೆಕ್ಟಾ ಹಾಗಾದ್ರೆ ಇನ್ನು ಮಿಕ್ಕಿದ್ದು 1,40,000 ರೂಪಾಯಿನ ನಾವೇನಂತ ಕರೆಯೋಣ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರೆಯೋಣ ಬಟ್ ಈ ಪಾಯಿಂಟ್ ಅಲ್ಲಿ ಕೊಡಬಹುದು ಓಕೆನಾ 1,40,000 ರೂಪಾಯಿ ಇಲ್ಲಿ ಕೊಟ್ಕೋಣ ಓಕೆನಾ ಇಲ್ಲಿ ಏನ್ ಮಾಡಬಹುದು ಅಂತ ಹೇಳಿ ನನಗೂ ಐಡಿಯಾ ಇಲ್ಲ ಬಟ್ 1,40,000 ಮೇಲೆ 2% ಎಷ್ಟು ಬರುತ್ತೆ ಹೇಳಿ ಈಗ 2 ಲ್ಯಾಕ್ಸ್ ಮೇಲೆ 2% ಎಷ್ಟಪ್ಪ 2,000 ಒಂದ್ ಕೆಲಸ ಮಾಡೋಣ ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 2 ಲ್ಯಾಕ್ ರುಪೀಸ್ ಮೇಲೆ ಡೈರೆಕ್ಟ್ ಆಗಿ 2% ಕೊಟ್ಬಿಡೋಣ ಓಕೆನಾ ಇಲ್ಲೂ ಕೂಡ 2 ಲ್ಯಾಕ್ಸ್ ಅಂತ ಹಾಕ್ಬಿಡೋಣ ಓಕೆನಾ ಈ ಪಾಯಿಂಟ್ ಈಗ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳೋದು ಬೇಡ ಓಕೆನಾ ತಪ್ಪಾಗುತ್ತೆ ಓಕೆನಾ 2 ಲ್ಯಾಕ್ಸ್ ಫುಲ್ ಕಂಪ್ಲೀಟ್ ಆಗಿ ಕೊಟ್ಟಿದೀವಿ ನೋಡಿ ಫುಲ್ 2 ಲಕ್ಷದ ಮೇಲೆ 2% ಎಷ್ಟು ಬರುತ್ತೆ 4,000
ಅಲ್ಲಿಗೆ ನಾವು 2 ಲಕ್ಷ ಕಂಪ್ಲೀಟ್ ಕೊಡಬಹುದು ಯಾಕೆಂದ್ರೆ 13 ಲಕ್ಷದಲ್ಲಿ ಇಷ್ಟು ಮೈನಸ್ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಇರುತ್ತೆ ಇರುತ್ತಾ ಇಲ್ವಾ ಅದಕ್ಕೆ ನಾವು 2 ಲಕ್ಷದ ಮೇಲೆ ಡೈರೆಕ್ಟ್ ಆಗಿ 2/100 ಅಂತಾನೆ ಕೊಡ್ತಾ ಇದೀವಿ ಇಷ್ಟು ದಿನ ಮಾಡಿದ ಪ್ರಾಬ್ಲಮ್ ಅಲ್ಲಿ ಏನಾಗ್ತಾ ಇತ್ತು ನಾವು ಕೊಡೋ ಅಮೌಂಟ್ ಜಾಸ್ತಿ ಇರೋದು ನಮ್ಮತ್ರ ಇರೋ ಅಮೌಂಟ್ ಕಡಿಮೆ ಇರೋದು ಆಗ 2/102 ಅಂತ ಮಾಡ್ತಾ ಇದೀವಿ ಕರೆಕ್ಟಾ ಸಂಜೀವ ಅದನ್ನ ನಾವೇ ಮಾಡಿರಂತಲ್ಲ ಈ ಕೇಳಿಸ್ಕೊಳ್ಳ ಅರ್ಥ ಆಯ್ತಾ ಈಗ ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡ್ತು ನೆಕ್ಸ್ಟ್ ಯಾರಿಗೆ ಕೊಡಬೇಕು ಪ್ರಿಫರೆನ್ಷಿಯಲ್ ಕ್ರೆಡಿಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕರೆಕ್ಟಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಇದೆಯಪ್ಪ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,87,500 ನೋಡಿ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡೋದಕ್ಕೆ ಸಾಧ್ಯ ಇಲ್ಲ ನಾವು ಕೊಡಬಹುದಾ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ 2 ಇಯರ್ಸ್ ಅರಿಯರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಕೊಡಬಹುದಾ ಓ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 ಲಕ್ಷ ಅಲ್ವಾ 5 ಲಕ್ಷ ಕೊಡಬಹುದಾ ಉಳಿತ ನಮ್ಮ ಹತ್ರ ದುಡ್ಡು ಉಳಿತ 5 7 9 10 11 ಇನ್ನ ಉಳಿಯುತ್ತೆ ಓಕೆನಾ ಹಾಗೆ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ಬೋಣ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ನೋಡಿ 5 ಲಕ್ಷದ ಮೇಲೆ 6% 2 ವರ್ಷಕ್ಕೆ ಎಷ್ಟಾಗುತ್ತೆ 60,000 ಆಗುತ್ತೆ ಅದನ್ನು ಕೊಟ್ಬಿಡ್ಬೋದು ಕರೆಕ್ಟಾ ಕೊಡ್ಬೋದಾ ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವಾಗಲೇ ಇರೋದು ಈಗ ನಮ್ಮ ಹತ್ರ ದುಡ್ಡು ಎಷ್ಟಿದ್ಯಪ್ಪ 13 ಲಕ್ಷ ಇದೆ ಕರೆಕ್ಟ್ ಅಂದ್ರೆ ಈಗ ನಾನು ಟಿಕ್ ಹಾಕಿರೋದಷ್ಟನ್ನು ಟೋಟಲ್ ಮಾಡಿ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ 1,53,000 ಎಷ್ಟು 1,53,000 ಅಲ್ಲಿ ಎಷ್ಟು ಉಳಿಯುತ್ತೆ ನಮ್ಮ ಹತ್ರ 47,000 ರುಪೀಸ್ ಉಳಿಯುತ್ತೆ ಕರೆಕ್ಟಾ ಕರೆಕ್ಟ್ ಏನಪ್ಪ ಈಗ ನಾವು ಯಾರಿಗೆ ಕೊಡಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡಬೇಕು ಕರೆಕ್ಟಾ ಆದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ದುಡ್ಡು ಉಳಿಯುತ್ತಪ್ಪ 47,000 ಹಾಕೊಂಬಿಡಿ ಓಕೆನಾ ಇದನ್ನ ಹಾಕೊಂಬಿಡಿ ಇದಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲಿ ನೋಟ್ ಅಂತ ಬರೀತಿ ಏನಂತ ಬರೀತೀರಾ ನೋಟ್ ಏನ್ ನೋಟ್ ಅಂತ ಬರೀತೀರಾ ಬ್ಯಾಲೆನ್ಸ್ ಶೀಟ್ ನೋಡಿ ಅಲ್ಲಿ ಇಲ್ಲಿ ನಮ್ಗೆ 2 ತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಒಬ್ರು 2,500 ಕೊಟ್ಟಿದ್ದಾರೆ 2,500 ಶೇರ್ಸ್ 100 ರೂಪಾಯಿಗೆ 75 ರೂಪಾಯಿ ಕೊಟ್ಟಿದ್ದಾರೆ ಇನ್ನೊಬ್ರು 7,500 ಈಕ್ವಿಟಿ ಶೇರ್ಸ್ 100 ರೂಪಾಯಿಗೆ 60 ರೂಪಾಯಿ ಕೊಟ್ಟಿದ್ದಾರೆ ನೋಡಿ ನಮ್ಮ ಹತ್ರ 2 ತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಒಬ್ರು 75 ರೂಪಾಯಿ ಕೊಟ್ಟಿದ್ದಾರೆ ಇನ್ನೊಬ್ರು 60 ರೂಪಾಯಿ ಕೊಟ್ಟಿದ್ದಾರೆ 75 ರೂಪಾಯಿ ಕೊಟ್ಟವ್ರು ಎಷ್ಟು ಜನ ಇದ್ದಾರೆ 2,500 ಶೇರ್ಸ್ ಇದ್ದಾರೆ 60 ರೂಪಾಯಿ ಕೊಟ್ಟವ್ರು ಎಷ್ಟಿದ್ದಾರೆ 7,500 ಶೇರ್ಸ್ ಇದ್ದಾರೆ ಕರೆಕ್ಟ್ ಏನಪ್ಪ ಈಗ ನೀವು ಈ 47,000 ರೂಪಾಯಿನ ಯಾರು ಕೊಡ್ತೀರಾ ಹೇಳಿ ನೀವು ಈಗ ನಿಮಗೆ ಬಿಟ್ಟಿದ್ದೀನಿ ಇವರಿಬ್ಬರಿಗೂ ಕಚಾಟ ಈಗ ಹೌದಾ ಉಳಿದಿರೋ 47,000 ರೂಪಾಯಿನ 2,500 ಕೊಟ್ಟಿರ್ತೀರ 7,500 ಕೊಡ್ತೀರಾ ಇಬ್ಬರಿಗೂ ಕೊಡ್ಬೇಕು ಆದ್ರೆ ಇವನು ಹೇಳ್ತಾನೆ ನಾನು 75 ಕೊಟ್ಟಿ ನನಗೆ ಫಸ್ಟ್ ಕೊಡ್ಬೇಕು ಅಂತಾನೆ ಇವನು ಹೇಳ್ತಾನೆ ನೀನ್ ಮಾಡಿರೋದು ಬರೀ ಪರ್ಚೇಸ್ ಮಾಡಿರೋದು 2,500 ಶೇರ್ಸ್ ನಾನು 7,500 ಶೇರ್ಸ್ ಪರ್ಚೇಸ್ ಮಾಡಿದೀನಿ ಅಂತಾನೆ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಕೇಳಿಸ್ಕೊಳ್ಳೋ ಲೇ ಬಲ ಕೇಳಿಸ್ಕೊ ಇವನು 75 ಇವನು 60 ಇವನಿಗಿಂತಲೂ ಇವನು ಎಷ್ಟು ಜಾಸ್ತಿ ಕೊಟ್ಟವ್ ಇವನು 15 ರೂಪಾಯಿ ಕೊಟ್ಟವನೆ ಅಲ್ಲಿಗೆ 15 ರೂಪಾಯಿ ಇಂಟು 2,500 ರೂಪಾಯಿ ಎಷ್ಟು ಬರುತ್ತೋ ಹೇಳಿ ಅಷ್ಟೊಂದು ಬರುತ್ತಾ 37,500 ರುಪೀಸ್ ಬರುತ್ತೆ ಅಲ್ಲಿಗೆ ಫಸ್ಟ್ 2,500 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 37,000 ರೂಪಾಯಿ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಈಗ ಇವನ್ಗೆ 15 ಕೊಟ್ಟಿದ ತಕ್ಷಣ ಇವನ್ ಎಷ್ಟು ರೂಪಾಯಿ ಆಗೋಗ್ಬಿಟ್ಟ ಈಗ ಇಬ್ರು ಎಷ್ಟೆಷ್ಟಾದ್ರು 60-60 ಈಗ 60-60 ಇವನು 2,500 ಇವನು 7,500 ಟೋಟಲ್ ಎಷ್ಟು ಸಾವಿರ ಶೇರ್ಸ್ ಆಯ್ತು ಈಗ 47,000 37,000 ಕೊಟ್ಟ ಆಯ್ತು ಯಾರಿಗೆ 2,500 ಶೇರ್ ಹೋಲ್ಡರ್ಸ್ ಗೆ ಇನ್ ಎಷ್ಟು ರೂಪಾಯಿ ಮಿಕ್ಕಿರುತ್ತೆ 9,000 ಮಿಕ್ಕಿರುತ್ತೆ ಆ 9,500 ಓಕೆನಾ ಒಟ್ಟು 10,000 ಜನಕ್ಕೆ ಕೊಡ್ಬೇಕು ಕರೆಕ್ಟಾ ಎಸ್ ಅರ್ ನೋ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರುತ್ತೆ 0.95 ಅಲ್ಲಿಗೆ 95 ಪೈಸೆ ಅರ್ಥ ಆಯ್ತಾ
ಅಲ್ಲಿಗೆ ಇದೆಷ್ಟಾಯ್ತು 47,000 ಸರಿ ಹೋಯ್ತು ಅಲ್ಲಿಗೆ ನನ್ನ ಪ್ರಕಾರ 2,500 ಓಕೆನಾ ಈಕ್ವಿಟಿ ಶೇರ್ ಹೋಲ್ಡರ್ಸ್ 75 ಪೇಯ್ಡ್ ಅಪ್ ಅವ್ರಿಗೆ ಓಕೆನಾ ಎಷ್ಟು ರೂಪಾಯಿ ಬರುತ್ತೆ ಗೊತ್ತಾ 15 ರೂಪಾಯಿ ಪ್ಲಸ್ 0.95 ಪೈಸೆ 15 ರೂಪಾಯಿ 95 ಪೈಸೆ ದುಡ್ಡು ಬರುತ್ತೆ ಒಬ್ಬೊಬ್ಬರಿಗೆ ಓಕೆನಾ ಇನ್ ಇವನಿಗೆ 7,500 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಓಕೆನಾ 60 ರೂಪಾಯಿ ಪೇಯ್ಡ್ ಅಪ್ ಅವ್ರಿಗೆ ಒಂದೊಂದು ಶೇರ್ಗೆ ಎಷ್ಟು ಬರುತ್ತೆ 0.95 ಪೈಸೆ ಬರುತ್ತೆ ಅರ್ಥ ಆಯ್ತಾ ಇಷ್ಟು ಮಾಡಿದ್ರೆ ನಿಮಗೆ 14 ಮಾರ್ಕ್ಸ್ ಬರುತ್ತೆ ಬರ್ಬೋದು